ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ ಮುತ್ತಿನಮಠ, ರಂಗಭೂಮಿ ಕಲಾವಿದ. ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಸಂಸ್ಥೆ ಕಟ್ಟಿಕೊಂಡು ರಂಗ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇತ್ತೀಚೆಗೆ ನೀವು ಬೆಂಗಳೂರಲ್ಲಿ ಗಮನಿಸಿರ್ತೀರ ಟ್ರಾಫಿಕ್ ಹೇಮ, ಅದು ನಾನೇ. ಅವರಿಗೆ ನನ್ನ ಈ ದಕ್ಷಿಣದ ಮೂಲಕ ಸಂಚಾರಿ ನಿಯಮಗಳ ಬಗ್ಗೆ ಪಾಲನೆ ಬಗ್ಗೆ ಎಚ್ಚರಿಕೆ. ಸೊ ಆ ಟ್ರಾಫಿಕ್ ಎಮ್ಮನ್ನ ಆ ರೂಪದಲ್ಲಿ ನೀವು ನೋಡಿದ್ದೀರಾ. ಈಗ ನಾನು ನಿಮ್ಮ ಮುಂದೆ ವೀರೇಶ್ ಮುತ್ತಿನಮಠ ಆಗಿ ಒಬ್ಬ ರಂಗಭೂಮಿ ಕಲಾವಿದ, ನಿಮ್ಮ ಥರನೇ ಒಬ್ಬ ಆರ್ಡಿನರಿ ಒಬ್ಬ ಮನುಷ್ಯನಾಗಿ ನಿಮ್ಮ ಮುಂದೆ ಇವತ್ತು ನಿಂತಿದ್ದೇನೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಂತ ಬಂದಿದ್ದೀನಿ. ಎಲ್ಲರೂ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಿ ಅಪಘಾತಗಳಿಂದ ದೂರವಿರಿ. Indian mythology god, god of death. Everyone calling me Dharma, Yama Dharma. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂಗೂಲಿಮಾಲಾ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ಶೆಡ್ಡಿಂದ ಕಾರಂತರ ಕ್ಯಾಂಟೀನಿಗೆ ಕಾಫಿ ಕುಡಿಯೋಕ್ಕಂತ ಬರ್ತೀನಿ. ಅಲ್ಲಿ ನಮ್ಮ ಆತ್ಮೀಯರಾದಂಥ ಧನರಾಜಲ್ ಬುಗುಡಿಕರ್ ಮತ್ತು ನಮ್ಮ ಆತ್ಮೀಯರಾದಂಥ ಮೋಹನ್ ಎಸ್ ಮೇಕಪ್ ಆರ್ಟಿಸ್ಟ್ ಅವರು ನಿಂತ್ಕೊಂಡಿರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ಆಗ್ತಾನೆ ಕೆಲವು ಕ್ಷಣಗಳ ಹಿಂದೆ ಮೊಹಮ್ಮದ್ ಅಲಿ ಸರ್, ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆದವರು ಯಮನ ಕ್ಯಾರೆಕ್ಟರ್ಗಾಗಿ ಹುಡುಕಾಟ ಮಾಡಿ ಹೋಗಿರ್ತಾರೆ. ಹುಡುಕಾಟ ಮಾಡುವಾಗ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕಂತ ವಿಚಾರ ಹೊಂದಿದಾಗ ಇಬ್ಬರು ಮೂರಿಗೆ ಕೇಳಿದಾಗ ಅವರೆಲ್ಲ ಇಲ್ಲ ನಾವು ಮಾಡಲ್ಲ ಅಂತ ನಿರಾಕರಿಸ್ತಾರೆ. ಆ ಕ್ಷಣಕ್ಕಲ್ಲಿ ಕಾಫಿ ಕುಡಿಬೇಕಂತ ಹೋದ ನಾನು ಈ ವಿಷಯ ಧನರಾಜಲ್ ಬುಗುಡಿಕರ್ ಮೂಲಕ ಮೋಹನ್ ಅವ್ರ ಮೂಲಕ ನನಗೆ ಕೇಳುತ್ತೆ. ಕಾರಂತ ನನಗೆ ಹೇಳ್ತಾರೆ, ಮುತ್ತಿನಮಠ ಅವರೇ ಈ ಥರ ಒಂದು ಅವಕಾಶ ಇದೆ ಮಾಡ್ತೀರಾ. ನಾನು ಅವಾಗ ಎರಡನೇ ಆಪ್ಷನ್ಗೆ ಹೋಗಲ್ಲ, ಫಸ್ಟ್ ಅವ್ರು ನನ್ನ ಬಾಯಿಂದ ಬಂದಿರೋ ಶಬ್ದ ಓಕೆ ಸರ್ ನಾನು ಮಾಡ್ತೀನಿ. ನನಗೆ ಅದು ಅವಾಗ ಮಾಡಲೇಬೇಕಾದ್ದು ಒಂದು ಅನಿವಾರ್ಯ ಇರುತ್ತೆ. ನಾನು ಯಾರ ಮುಂದೆ ಹೇಳಿಲ್ಲ, ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 11ನೇ ತಾರೀಕು ಯಮಧರ್ಮರಾಜನಾಗಿ ಟೌನಲ್ ಮುಂದೆ ಪ್ರತ್ಯಕ್ಷ ಆಗೋದಕ್ಕೆ ಒಂದು ಬಲವಾದ ಕಾರಣ ಇದೆ. 12ನೇ ತಾರೀಕು ನಮ್ಮ ಮನೆಯಲ್ಲಿ ಅಂದರೆ ಗಂಗಾವತಿಯಲ್ಲಿ ನಮ್ಮಣ್ಣಂದು ವರ್ಷಾಬ್ದಿಕ ಇರುತ್ತೆ. ಒಂದು ವರ್ಷದ ಹಿಂದುಗಡೆನೆ ನಮ್ಮಣ್ಣ ತೀರ್ಕೊಂಡಿರ್ತಾರೆ. ನಮ್ಮಣ್ಣ 21ನೇ ತಾರೀಕು 6ನೇ ತಿಂಗಳ 2017 ಇಸ್ವಿಯಲ್ಲಿ ಬೈಕ್ ಆಕ್ಸಿಡೆಂಟಿಗೆ ಒಳಪಡ್ತಾರೆ. ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರು 23ಕ್ಕೆ ನಮ್ಮ ಸ್ವಗ್ರಾಮ ಆದಂಥ ಗಂಗಾವತಿಯಲ್ಲಿ ಅವರು ಕೈ ಬಿಡ್ತಾರೆ ನಮ್ಮನ್ನು, ಅವರು ಹೊರಟೋಗ್ತಾರೆ. ನನಗೆ ಈ ಅವಕಾಶ ಸಿಕ್ಕಾಗ ನನ್ನ ತಲೆಗೆ ಬಂದಿದ್ದು ಮೊದಲನೇ ವಿಚಾರ ನಮ್ಮ ಅಣ್ಣನೇ ಈ ಅವಕಾಶ ಕೊಡಿಸಿದ್ದಾನೆ. ಸತ್ಯ ಇದು ಯಾರ ಮುಂದೆ ಹೇಳಿಲ್ಲ, ಇವತ್ತು ನಾನು ನಿಮ್ಮ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ತಲೆಗೆ ಬಂದಿದ್ದೆ ಅವಾಗ ನಮ್ಮ ಅಣ್ಣನೇ ಈ ಅವಕಾಶ ಕೊಡಿಸಿದ್ದಾನೆ. ಯಾಕೆಂದರೆ ನಿಜವಾಗಿ ನಾವು ರಂಗಭೂಮಿ ಕಲಾವಿದರು, ನಮಗೆ ಎಕನಾಮಿಕಲಿ ತುಂಬ ಕಷ್ಟ ಕಾರ್ಪಣ್ಯಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಹೇಳ್ಕೊಳೋಕ್ಕಾಗಲ್ಲ. ನಾನು ನಮ್ಮಣ್ಣನ ಕೆಲಸಕ್ಕೆ ಹೋಗಬೇಕು 12ನೇ ತಾರೀಕು ಅಂತಂದರೆ ನಮ್ಮನೇಲಿ 10ನೇ ತಾರೀಕೇ ಬಾ ಅಂತ ಹೇಳ್ತಾರೆ. ನಾನು 10ನೇ ತಾರೀಕು ಹೋಗ್ಬೇಕಂತ ರೆಡಿಯಾಗಿರ್ತೀನಿ. ಬಟ್ ನನಗೆ ಈ ಥರ 10ನೇ ತಾರೀಕು ಸಾಯಂಕಾಲ ಇಲ್ಲಿಂದ ಹೋಗಬೇಕು, 11, 12 ಮುಗಿಸ್ಕೊಂಡು 13ಕ್ಕೆ ಬರಬೇಕನ್ನೋನು. 10ನೇ ತಾರೀಕು ಇದು ಆಫರ್ ಬಂದ ತಕ್ಷಣವೇ 11ಕ್ಕೆ ನಾನು ಅಲ್ಲಿ ಗಂಗಾವತಿಲಿ ಹೇಳ್ತೀನಿ ನನ್ನ ಮನೆಯವರಿಗೆ 10ಕ್ಕೆ, ಇಲ್ಲ ನಾನು ನಾಳೆ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ. ಕಾರಣ ಏನಂತಂದರೆ ನಮ್ಮಣ್ಣ ನನಗೆ ಈ ಕೆಲಸ ಕೊಟ್ಟಿದ್ದಾನೆ. ಸೊ ಅವತ್ತು ನನಗೆ ಗೌರವ ಸಂಭಾವನೆ ಕೂಡ ಸಿಗುತ್ತೆ. ನಮ್ಮಣ್ಣ ನನಗೆ ಆಶೀರ್ವಾದ ಮಾಡಿ ಕೊಟ್ಟಿರ್ದಾನೆ ಅಂದ್ಕೊತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊಹಮ್ಮದ್ ಅಲಿ ಸರಿಗೆ ನಾ ಜೀವನ ಪರ್ಯಂತ ಋಣಿಯಾಗಿರ್ತೀನಿ. ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು, ಮತ್ತು ಮೀಡಿಯಾದವರು ಎಷ್ಟು ಚೆನ್ನಾಗಿ ಇದಕ್ಕೆ ಸಪೋರ್ಟ್ ಮಾಡಿದ್ರು, ಮತ್ತು ನಾನು ಬಂದಂತಹ ಏನು ಈ ರಂಗಭೂಮಿಯಿಂದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅದನ್ನು ರಸವತ್ತಾಗಿ ಹೇಳೋದಕ್ಕೆ ನನ್ನ ಕಲಿ ಹೇಗೆ ಇದಕ್ಕೆ ಸಹಕಾರ ಕೊಡ್ತು ಕೊಟ್ಟ ಮೇಲೆ ಇದು ಎಷ್ಟು ದೊಡ್ಡ ಹಿಟ್ ಆಯಿತು ಅಂತಂದರೆ, ಟೌನಲ್ಲಿ ಒಂದು ಕಡೆ ಮಾಡಿದ್ದು, ಬೇರೆ ಬೇರೆ ಸ್ಟೇಷನ್ಗೆ ಇದು ಹೊರಡ್ತಾ ಹೋಯಿತು. ಎಲ್ಲ ಮೀಡಿಯಾದವರು ಇದನ್ನು ಒಂದು ಒಳ್ಳೆಯ ಸಬ್ಜೆಕ್ಟು, ಆಲ್ರೆಡಿ ಇದು ಇಟ್ಸ್ ಎ ವೆರಿ ಗುಡ್ ಸಬ್ಜೆಕ್ಟ್, ತುಂಬ ಒಳ್ಳೆಯ ಸಬ್ಜೆಕ್ಟು, ಇದು ಒಂದು ಒಳ್ಳೆಯ ರೀತಿ ಕ್ಯಾಂಪೇನ್ ಆಗ್ತಾ ಇದೆ ಅಂತ ಇದಕ್ಕೆಲ್ಲ ಮೀಡಿಯಾ ಮಿತ್ರರೆಲ್ಲ ಸಹಕಾರ ಕೊಟ್ಟರು, ಮತ್ತು ಎಲ್ಲ ಸಂಚಾರಿ ಪೊಲೀಸ್ ಇಲಾಖೆಯವರು ನನಗೆ ಸಹಕಾರ ಕೊಟ್ಟರು. ನಿಮ್ಮ ಮನೇಲಿ ಈ ಥರದ ಒಂದು ಅವಘಡ ಆಗಿದೆ, ಆ ಅವಘಡದ ಮಧ್ಯೆ ನೀವು ಯಾರಿಗೂ ಆಗಬಾರ್ದಂತ ಇದು ಮಾಡ್ತಾ ಇದ್ರಲ್ಲ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ ನನಗೆ ಫಸ್ಟ್ ಏನು ಅಳಕಲ್ಲಿ ಮಾತಾಡಿದಂಥ ಜನ ಆಮೇಲೆ ಪ್ರಶಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನೂರು ಗಂಗಾವತಿ, ನಮ್ಮದು ಮಧ್ಯಮ ವರ್ಗದ ಕುಟುಂಬ, ನಮ್ಮ ತಂದೆ ಶಿವಯ್ಯ ಸ್ವಾಮಿ ಮುತ್ತಿನಮಠ ಅಂತ,
ನಮ್ಮ ತಾಯಿ ಶರಣಮ್ಮ. ಹೆಸರಿಗೆ ತಕ್ಕಂಗೆ ಶರಣಮ್ಮ ಅಂದರೆ ಸಾಧ್ಯವೇ. ನಾವು ನಾಲ್ಕು ಜನ ತಮ್ಮದು, ದೊಡ್ಡವರು ಬಂದುಬಿಟ್ಟು ಶಮಲಿಂಗೇಶ್ವಾಮಿ ಮುತ್ತಿನಮಠ, ಎರಡನೇದವರು ಮರಿಸ್ವಾಮಿ ಮುತ್ತಿನಮಠ, ಮೂರನೇದು ನಾನು ವೀರೇಶ್ ಮುತ್ತಿನಮಠ, ನಮ್ಮ ತಮ್ಮ ಇದ್ದಾನೆ, ನಮ್ಮ ತಂಗಿ ಜ್ಯೋತಿ ಪ್ರಭಾ ಅಂತ. ನಾನು ನಂದು ಡಿಗ್ರಿ ಡಿಸ್ಕಂಟಿನ್ಯೂ. ನಾನು ಫಸ್ಟ್ ಸ್ಕೂಲ್ ಹೋಗಿದ್ದೆ, ನಮ್ಮೂರ ಕಡೆ ಎಲ್ಲ ಐನರ್ ಸಾಲಿ ಅಂತ ಇರುತ್ತೆ, ಐನರ್ ಸಾಲಿಗೆಲ್ಲ ಹೋಗಿದ್ದೆ. ತುಂಬ ಒಳ್ಳೆಯ ಅನುಭವ ಅದು ನಮಗೆ, ಅದು ಮರೆಯೋಕ್ಕಾಗಲ್ಲ. ಪಂಪಪತಿ ಮೇಷ್ಟ್ರು ಅಂತ ಇದ್ದರು, ಪಂಪಪತಿ ಸ್ಕೂಲಲ್ಲೇ ಪಾಠಕ್ಕೆ ಹೋಗ್ತಾಯಿದ್ವಿ. ಓನಾಮ ಕಲಿತ ಮೇಲೆ ನಮಗೆ ಒಂದನೇ ಕ್ಲಾಸಿಗೆ ಸೇರಿಸೋರು, ಅಲ್ಲಿವರೆಗೆ ಸೇರಿಸಲ್ಲ, ಫಸ್ಟ್ ಓನಾಮ ಕಲಿಬೇಕು. ಓನಾಮ ಕಲಿಯೋಕೆ ಹೋಗ್ತಾಯಿದ್ವಿ. ಓನಮ್ಮ ಕಲಿತು ಬೆಂಡರವಾಡಿ ಬೇಡರ ಓಣಿ ಅಂತ ಒಂದು ಸ್ಕೂಲಿದೆ, ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ನಮ್ಮೂರಲ್ಲಿ. ಅಲ್ಲಿ ನಾನು ನಮ್ಮ ಇದನ್ನು ಮುಗಿಸ್ಕೊದ್ದು, ಏನು ಪ್ರಾಥಮಿಕ ವಿದ್ಯಾಭ್ಯಾಸ. ಅದಾದ ಮೇಲೆ ಗಂಗಾವತಿಯಲ್ಲಿ ಪ್ರತಿಷ್ಠಿತವಾದ ಒಂದು ಸ್ಕೂಲಿದೆ, ಎಮ್ ಎನ್ ಎಮ್ ಹೈಸ್ಕೂಲ್ ಅಂತ. ಅಲ್ಲಿ ನಾನು ನನ್ನ ಹೈಸ್ಕೂಲ್ ಜೀವನವನ್ನು ಕಳೀತೀನಿ. ನನ್ನ ಲೈಫಲ್ಲಿ ಆ ಹೈಸ್ಕೂಲ್ ಲೈಫ್ ಏನಿದೆಯಲ್ಲ, ಅದು ತುಂಬ ಕೊಟ್ಟಿದೆ ನನಗೆ. ಯಾಕಂದರೆ ಅದು ಒಂದು ಒಂದು ಪ್ರಬುದ್ಧತೆ ಹೊಂದುವಂತಹ ಹಂತದಲ್ಲಿ, ಒಂದು ಒಳ್ಳೆಯ ಸ್ಕೂಲಲ್ಲಿ ನಾನು ಒಳ್ಳೊಳ್ಳೆ ಮೇಷ್ಟ್ರುಗಳ ಹತ್ರ ಕಲ್ತಿದ್ದೀನಿ. ಇವತ್ತಿಗೂ ಆ ಮೇಷ್ಟ್ರು ಮಾಡಿರೋ ಪಾಠಗಳು ಮತ್ತು ಅವರು ನನ್ನ ಮೇಲೆ ನನ್ನ ಜೀವನದ ಮೇಲೆ ಬೀರಿರೋ ಪ್ರಭಾವ ಅಪಾರ. ಗನ್ಮಟೇಶ್ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಗಂಡ ನನಗೆ ಅಲ್ಲಿ ಹೇಳಿದ್ರು, ಇಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳೆಲ್ಲ ನಡೀತಲ್ಲ, ಹೋಗೋಣ ನೋಡೋಣ ಬಂದು. ಅವತ್ತು ಕನ್ನಡ ಭವನದಲ್ಲಿ ನಯನ ಸಭಾಂಗಣದಲ್ಲಿ ಕಲ್ಯಾಣಿ ಅಂತ ತೆಲುಗು ನಾಟಕ ನಡೀತಾ ಇರುತ್ತೆ. ಸೊ ನಾಟಕ ನನಗೆ ಅರ್ಥ ಆಯಿತು. ನಮ್ಮ ಬಾವ ಹೇಳ್ದೆ, ನೀನು ನೋಡೋ ಚೆನ್ನಾಗಿದೆ, ನೀನು ಯಾಕೆ ಮಾಡಬಾರ್ದು, ಬೇರೆ ಕೆಲಸ ಏನೇನು ಬಿಡು ಬಾವ, ಅದನ್ನು ಯಾರು ಮಾಡ್ತಾರೆ ಅಂದಾಗ, ಇಲ್ಲ ಇಲ್ಲ ಮಾಡು ಮಾಡು ಅಂತ ಹೇಳಿ. ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ದಾರೆ, ಗೌಡಪ್ಪ ಅಂತ, ಅವ್ರನ್ನ ಕೇಳಿದೆ ನಾನು, ಇಲ್ಲಿ ನಾನು ರಂಗಭೂಮಿಯಲ್ಲಿ ಸೇರ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ. ಆವಾಗ ಅವ್ರು ಏನು ಹೇಳ್ತಾರೆ, ಅಲ್ಲಿ ನಿಂತಿದ್ದ ನೋಡಿ ರಾಮಕೃಷ್ಣ ಬಾಬು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ರಾಮಕೃಷ್ಣ ಬಾಬು ಸರ್ನ ಹೋಗಿ ನಾನು ಕೇಳ್ತೀನಿ, ಸರ್ ನಾನು ರಂಗಭೂಮಿಲಿ ಕೆಲಸ ಮಾಡಬೇಕು, ಹೇಗೆ ಮಾಡಲಿ ಸರ್, ನಾನು ಸೇರಿಸ್ಕೊಳ್ಳಿ ಸರ್ ಅಂತ. ಅವ್ರು ಏನು ಮಾಡ್ತಾರೆ, ಆಗಸ್ಟ್ 13-14 ಕರೀತಾರೆ, ವೀರೇಶ್ವರಿ ಬನ್ನಿ ಅಂತ. ಸರ್ ಹೇಳಿ ಅಂದ ತಕ್ಷಣ ನನ್ನ ಕೈಗೆ ಒಂದು ಇನ್ವಿಟೇಷನ್ ಕೊಡ್ತಾರೆ, ನನ್ನ ಮಗನ ಮದುವೆ ಇದೆಯಪ್ಪ ಬಂದುಬಿಡು ಅಂತ. ಹೌದಾ ಸರ್, ಸರ್ ಮತ್ತು ನಾಟಕ ಅಂತ ಹೇಳಿದ್ರಲ್ಲ ಸರ್, ಹ್ಞೂನಪ್ಪ ನಾಳೆ ನಾಟಕ ಇದೆ, ನಾಡಿದ್ದು ಸರ್ ಏನು ಹೇಳ್ತಾ ಇದ್ದೀರಾ, ಹೌದು 15 ನಾಟಕ, 14 ನಮ್ಮ ಮಗನ ಮದುವೆ ಇದೆ, ಮದುವೆಗೆ ಬಾ, ಮುಗಿಸ್ಕೊಂಡು ಹಂಗೆ ಹೋಗಬೇಕಾದ್ರೆ ಸ್ವಪ್ನ ಬುಕ್ ಸ್ಟಾಲಲ್ಲಿ ದಾಶರಥಿ ದೀಕ್ಷಿತ್ ಬರೆದೇ ಅಂತ ಹಳೆಯ ದೇವರ ನಾಟಕ ಇದೆ ಪುಸ್ತಕ, ಅದು ತೊಗೊಂಬಿಡು, ಅದ್ರಾಗ LIC ಜೀವಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರ್ತೀವಿ, ಅದು ಓದ್ಕೊ, ಶೋ ಮಾಡೋಣ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, ಸರ್ ನನಗೇನು ಬರಲ್ಲ ಅಂದಾಗ, ನೀನು ಮಾಡ್ತೀವಿ ಹೋಗಪ್ಪ, ನನಗೆ ಗೊತ್ತು ನಿನ್ನ ಬಗ್ಗೆ. ನಾನು ಅವಾಗ ಸ್ವಪ್ನ ಬುಕ್ ಸ್ಟಾಲಿಗೆ ಬಂದುಬಿಟ್ಟು ಜಯನಗರದಲ್ಲಿ ಆ ಪುಸ್ತಕ ಪರ್ಚೇಸ್ ಮಾಡ್ತೀನಿ. ಅದು ನಾನು ಮರೆಯೋಕ್ಕೆ ಆಗಲ್ಲ, ದಿನ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತೀನಿ. ಬಟ್ ಮನೆಯಲ್ಲಿ ನಾನು ಈ ಥರ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಂದ್ರೆ ಮನೆಗೆ ಬೈತಾರ ಅಂಥೇಳಿ ಏನು ಮಾಡ್ತೀನಿ, ಲೈಟ್ ಆನ್ ಮಾಡಿಕೊಂಡು ಒಳಗೆ ಗೊತ್ತಿಲ್ಲದಂಗೆ ಯಾರಿಗೆ ಗೊತ್ತಿಲ್ಲದಂಗೆ ರಾತ್ರಿ ಪೂರ್ತಿ ಡೈಲಾಗ್ನೆಲ್ಲ ಬೈಟ್ ಮಾಡಿ ಆಗಸ್ಟ್ 15 ಇಲ್ಲಿ ರಾಜರಾಜೇಶ್ವರಿ ಬಾಲಕೃಷ್ಣ ಬಯಲು ರಂಗಮಂದಿರದಲ್ಲಿ ನಾಟಕ ಕೊಡ್ತೀನಿ. ತುಂಬ ಸಕ್ಸಸ್ ಆಗುತ್ತೆ, ಪ್ರಶಂಸೆ ಮಾಡ್ತಾರೆ, ಹಾಗೆ ನಂದು ರಂಗಭೂಮಿ ಸ್ಟಾರ್ಟ್ ಆಗುತ್ತೆ. ನಾರಾಯಣ ಚಕ್ರವರ್ತಿ ಇಹಲೋಕ ಸಾರ್ವಭೌಮ, ನಾರಾಯಣ ಇವು ನಡಗುವುದು ರಾಜರಿಗೆ, ರಾಜರೋ ನಾ ಬರುವ ಶುಭ ವಾರ್ತೆಯನ್ನು ಕೇಳಿ ನಡನಡಗಿ ಕಪ್ಪ ಕಾಣಿಕೆ ಹಿಡಿದು ಮೃತ್ಯು ಸೂಕ್ತ ಪಡಿಸಿ ಚರದ ಕಂತರದಂತೆ ಓರ ಕತ್ತು ನಿಲ್ಲುವರು. ನಾನವರ ಬಳಿ ಸಾರಿ ನಿಂತೊಡರೆ ಮೃತ್ಯುವಿನ ಕಂಡಂತೆ ಚೀರುವರು. ಯಾವುದೇ ಒಂದು ಇವತ್ತು ಜನ ನಮ್ಮನ್ನು ಒಪ್ತಾರಂದರೆ ಪ್ರತಿಯೊಂದಕ್ಕೂ ಅವಮಾನ ಅನುಮಾನ ಸನ್ಮಾನ ಎಲ್ಲರಿಗೂ ಇದ್ದಿದೆ, ಅದು ನನಗೂ ಆಗಿದೆ. ಅವ್ರ ಟೀಮ್ ಹೆಸರು ಹೇಳೋದು ಬೇಡ, ವ್ಯಕ್ತಿಗಳ ಹೆಸರು ಬೇಡ ಹೇಳೋದು ಬೇಡ, ಅವ್ರು ನನ್ನ ಜೊತೆಗೆ ಚೆನ್ನಾಗಿದ್ದಾರೆ. ಒಂದು ನಾಟಕದ ರಿಹರ್ಸಲ್ ನಡೀತಾ ಇರುತ್ತೆ, ನಾನು ಎಲ್ಲ ಸರ್ಕಲ್ ಕೂತ್ಕೊಂಡಿರ್ತೀವಿ. ನಾಟಕದ ಪುಸ್ತಕ ಎಲ್ಲರೂ ಸರದಿ ಪ್ರಕಾರ ಓದಬೇಕು ಕ್ಯಾರೆಕ್ಟರ್ ವೈಸ್, ಬಟ್ ನನ್ನ ಕ್ಯಾರೆಕ್ಟರ್ ಬಂದಾಗ ನನಗೆ ಸರಿಯಾಗಿ ಓದೋಕ್ಕೆ ಕೊಡ್ತಾ ಇರಲಿಲ್ಲ, ಅದಾದಾಗ ನನಗೆ ತುಂಬ ಸಂಕಟ ಆಗೋದು. ನಾನು ತುಂಬ ಚೆನ್ನಾಗಿ ಓದಬಲ್ಲೆ ಆ ಕ್ಯಾರೆಕ್ಟರು, ನನಗೆ ಯಾಕೆ ಕೊಡಲ್ಲ ಅಂದಾಗ ನನ್ನ ಕೈಲಿ 2-3 ಲೈನ್ ಓದಿಸ್ಬಿಟ್ಟು ಹೇ ಕೊಡ್ರಿ 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 ಎಸ್ ಕೊಡ್ರಿ ಕಡೆ ಹಿಂಗೆ ಪಾಸ್ ಮಾಡ್ರಿ ಅಂತ ಇದ್ದರು. ಆಮೇಲೆ ಇನ್ನೊಂದು ನಾಟಕದಲ್ಲಿ ಪಾತ್ರ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಸುಮಾರು ಹೊತ್ತು ನಿಲ್ಲಿಸ್ಬಿಟ್ಟು ನನಗೆ ಶಾರದಾ ಸಿರಿ ಸಮಾಜದಲ್ಲಿ, ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಜೊತೆಗೂ ಚೆನ್ನಾಗಿದ್ದೀನಿ ನಾನು, ಗಂಟೆಗಟ್ಟಲೆ ನಿಲ್ಲಿಸ್ಬಿಟ್ಟು ಪಾತ್ರನ ಓದಿಸ್ಬಿಟ್ಟು ಒಂದು ಸೀನ್ ಮಾಡಿಸ್ಬಿಟ್ಟು ಬೇಡ ರೀ ನಿಮ್ಮ ಕೈಲಿ ಆಗಲ್ಲ ರೀ ಬೇಡ ರೀ
ಇನ್ನೊಬ್ರು ಮಾಡ್ತಾರೆ ಅಂತ ಹೇಳಿ ಅವತ್ತಿನ ದಿವಸ ಹಾಗೆ ಹೇಳಿಲ್ಲ ಅವರು, ಇನ್ನೊಬ್ರು ಮಾಡ್ತಾರೆ ಅಂತ ಹೇಳಿಲ್ಲ. ಇವತ್ತು ಸಾಕು ರಿಹರ್ಸಲು, ನಾನು ನಿಮಗೆ ಫೋನ್ ಮಾಡ್ತೀನಿ, ನಾಳೆ ಫೋನ್ ಮಾಡ್ತೀನಿ ಬಂದುಬಿಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಆಮೇಲೆ ನನಗೆ ಫೋನ್ ಮಾಡಲಿಲ್ಲ ಅವರು. ನೆಕ್ಸ್ಟ್ ಡೇ ಫೋನ್ ಮಾಡಿದಾಗ ಇಲ್ಲ ರೀ, ರಿಹರ್ಸಲ್ ಏನಲ್ಲ ಅಂತ ಹೇಳಿದ್ರು. 2-3 ಡೇಸ್ ಆದಮೇಲೆ ನನಗೆ ಗೊತ್ತಾಯಿತು ನನ್ನ ನಾಟಕದಿಂದ ಹೊರಗಿಟ್ಟಿದ್ದಾರೆ, ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ. Indian mythology god, god of death. Everyone calling me Dharma, Yama Dharma. ಈ ಬೆಂಗಳೂರು ಸಾವಾಸನೇ ಬಿಡಪ್ಪ, ಬಿಟ್ಟು ಹೋಗ್ಬಿಡೋಣ ಅಂತ ಆ ಲೆವೆಲ್ಗೆ ಫ್ರಸ್ಟ್ರೇಷನ್ ಎಲ್ಲ ರೀತಿಯಿಂದ, ಅದು ಎಕನಾಮಿಕಲಿ ಇರ್ಬೋದು, ಇಲ್ಲ ನಮ್ಮ ಸುತ್ತಮುತ್ತ ವಾತಾವರಣ ಇರ್ಬೋದು, ಸೊ ಮಾನಸಿಕವಾಗಿರ್ಬೋದು, ಈ ಥರದ್ದೆಲ್ಲ ಉಂಟಾಗಿದ್ದುಂಟು. ಕೊಪ್ಪಳ ಗವಿಸಿದ್ದೇಶ್ವರ ಮಹಾತ್ಮೆ ನಾಟಕ ಹಾಕಿರ್ತೀವಿ, ನಾಟಕ ನಡೆಯಲ್ಲ, ಕನ್ನಡ ಭವನದಲ್ಲಿ ಹಾಕಿರ್ತೀವಿ ಕೊಪ್ಪಳದಲ್ಲಿ, ಅಶೋಕ್ ಸರ್ಕಲಲ್ಲಿ. ಲಾಸ್ ಆಗುತ್ತೆ. ಡಿ ಕೆ ಸಿಂಧಿ ಅವರು ಡೈರೆಕ್ಟ್ರು, ಅವ್ರು ಹೇಳ್ತಾರೆ ವೀರೇಶ್ವರೇ ಕಲೆಕ್ಷನ್ ಆಗ್ತಾ ಇಲ್ಲ, ಒಂದು ದಿವಸ ಸಾಕು, ನೆಕ್ಸ್ಟ್ ಡೇ ಕಿತ್ತು ಬಿಡೋಣ ಅಂತ. ಇಲ್ಲ ಸರ್, ನಡೆಸೋಣಂತೆ. ನಾವು ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಕೆಲಸಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಮೈಂಡ್ ಸೆಟ್ಟಿಂದ ಬಂದಿದ್ವಿ. ಲಾಸ್ ಆದ್ರಾಗಲಿ ಅಂತ ಹೇಳ್ಬಿಟ್ಟು ಇಡೀ ನಾಟಕ ನಾನು 8 ದಿವಸ ನಡೆಸ್ತೀನಿ, ಸುಮಾರು 100,000 ರೂಪಾಯಿ ದುಡ್ಡು ಲಾಸ್ ಆಗುತ್ತೆ, ಎಲ್ಲಗೂ ದುಡ್ಡು ಕಳ್ಕೊಂತೀನಿ. ಲಾಸ್ಟಿಗೆ ಎಲ್ಲಿಗೆ ಬಂದಿರ್ತೀನಿ ಅಂದರೆ ಆರ್ಟಿಸ್ಟ್ ಪೇಮೆಂಟು ಗೋಲ್ಡ್ ಚೈನ್ ಮಾಡಿಕೊಡ್ತೀನಿ. ನಮ್ಮ ಮನೇಲಿ ಅವಾಗ ಸುಮಾರು ಬೈತಾರೆ, ನಮ್ಮ ಸಂಬಂಧಿಕರು ಬೈತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾರೆ, ಬೇಕಾಗಿದೆ ನಿನಗೆ, ಮತ್ತೆ ನೀ ಕೆಲಸಕ್ಕೆ ಹೋಗ್ಬಿಡಪ್ಪ, ಅವಾಗ ತುಂಬ ಕೈ ತುಂಬ ಸಂಪಾದನೆ ಮಾಡ್ತಾಯಿದ್ದೆ, ಈಗ ಹೋದ್ರೆ ತಿಂಗಳಿಗೊಂದು 25-30 ಸಾವಿರ ಸಂಪಾದನೆ ಮಾಡ್ಬೋದು, ಹೋಗಂತ ಹೇಳ್ತಾರೆ. ಬಟ್ ಅವಾಗ ನಾನು ಒಂದು ನಿರ್ಧಾರ ತೊಗೋತೀನಿ. ಸೊ ಎಲ್ಲರ ಲೈಫಲ್ಲಿ ಬರೋವಂಥ ದಿನ ಅದು ಅಂದ್ಕೊತೀನಿ. ಅವತ್ತು ನನ್ನ ಲೈಫಲ್ಲಿ ಬಂದಿತ್ತು. ನಾನು ಅವತ್ತು ಏನಾದರೂ ಬೇಡ, ಈ ರಂಗಭೂಮಿ ಬೇಡ, ಎಲ್ಲ ಲಾಸ್ ಆಯಿತು ಮುಗೀತು ಅಂತ ಹೋಗಿದ್ರೆ ತಿಂಗಳಿಗೆ 25-30 ಸಾವಿರ ರೂಪಾಯಿ ಸಂಬಳ ನಂಗೆ ಎಲ್ಲಾದರೂ ಸಿಗ್ತಾಯಿತ್ತು, ನನ್ನ ಲೈಫ್ ಒಂಥರ ಇರ್ತಿತ್ತು. ಅವಾಗ ನಾನು ಏನು ಮಾಡಿದೆ, ನಾನು ದುಡ್ಡು ಬಂದು ನೋಡ್ಬಂದಿದ್ದೀನಿ, ಎಲ್ಲ ಮಾಡ್ಬಂದಿದ್ದೀನಿ, ಈ ರಂಗಭೂಮಿಲಿ ಇಷ್ಟೊಂದು ದುಡ್ಡು ಕಳೆದಿದ್ದೀನಿ, ಹೆಸರು ಕೂಡ ಈಗ ನಮ್ಮ ಮನೆಗೆಲ್ಲ ಬೈತಾಯಿದ್ದಾರೆ, ಈಗ ನನ್ನ ಹತ್ರ ಕಳ್ಕೊಳಕ್ಕೇನಿಲ್ಲ, ರಂಗಭೂಮಿ ಎಲ್ಲ ತೊಗೊಂಬಿಟ್ಟತೆ, ಕಳ್ಕೊಳಕ್ಕೇನಿಲ್ಲ ಅಂದಾಗ ಅಲ್ಲೇ ನಿಂತ್ಕೊಂಡೆ ನಾನು. ನನ್ನ ಹತ್ರ ದುಡ್ಡಿಲ್ಲ, ನಾಲೆಜ್ ಇದೆ. ಎಷ್ಟೋ ಹುಡುಗರು ಬೆಂಗಳೂರಲ್ಲಿ 20,000-30,000 ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಾರೆ. ನಾನು ಅವಾಗ ಒಂದು ಕಾನ್ಸೆಪ್ಟ್ ಮಾಡಿದೆ. ಏನು ಕಾನ್ಸೆಪ್ಟ್ ಮಾಡಿದೆ ಅಂದರೆ ಉಚಿತ ರಂಗ ಶಿಬಿರ, ಉಚಿತ ರಂಗ ಶಿಬಿರ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಪೋಸ್ಟರ್ ಥರ ಒಂದು ಮೆಸೇಜ್ ಮಾಡಿಬಿಟ್ಟು ನಾನು ಸುನೀಲ್ ಅನ್ನೋ ಒಂದು ಹುಡುಗರು ಕಳಿಸ್ತೀನಿ, ಸುನೀಲ್ ಫಸ್ಟ್ ಬಂದು ಜಾಯ್ನ್ ಆಗ್ತಾನೆ. 68 ಹುಡುಗರು ಶಿಬಿರ ಸೇರ್ತಾರೆ. 38 ಹುಡುಗರದು ಜನವರಿ 8 ಗಲಾಗ್ರಾಮದಲ್ಲಿ ನಾವು ಶ್ರಾವಿಂದ ಅಂತ ಅದ್ಭುತ ನಾಟಕ ಕೊಡ್ತೀವಿ. ಆ ನಾಟಕದ ಬಜೆಟ್ 220,000. ಈ 220,000 ಎಲ್ಲಿಂದ ಬಂತಂದರೆ ನಾನು ಹುಡುಗರನ್ನ ಯಾವ ಥರ ಟ್ರೈನಪ್ ಹೇಳ್ಕೋಬಾರ್ದು, ತಾಯಿ ಸರಸ್ವತಿ ಹುಡುಗರು ಯಾವ ಥರ ಟ್ರೈನಪ್ ಆಗಿದ್ದೀರ ಅಂದರೆ ತುಂಬ ಒಂದು ಲೆವೆಲ್ಗೆ ಏನೋ ನಾವು ಜೋಶಲ್ಲಿದ್ದರು, ನಾವೇನೋ ಮಾಡ್ಬೇಕನ್ನೋದೊಂದು ತಲೆಯಲ್ಲಿತ್ತು, ತಕ್ಕಮಟ್ಟಿಗೆ ನಾಲೆಜ್ ತಿಳ್ಕೊಂಡಿದ್ರು, ನಮ್ಮ ನಾಟಕಕ್ಕೆ ಬಜೆಟಿಗೆ ದುಡ್ಡು ಬೇಕಾಗಿತ್ತು, ಯಾರ ಹತ್ರ ಕೇಳ್ಬೇಕಂತ ಗೊತ್ತಾಗ್ದಾಗ ನಾವು ಮರಿಲೇಬಾರ್ದು ನಾಗರಾಜ್ ಮೂರ್ತಿ ಅವ್ರನ್ನ. ನಾಗರಾಜ್ ಮೂರ್ತಿ ಅವರು ನನಗೆ ಕೇಳ್ತಾರೆ, ವೀರೇಶ್ವರೇ ಈ ಥರ ಬೀದಿ ನಾಟಕದ ಸಬ್ಜೆಕ್ಟ್ ಇದೆ ಮಾಡ್ತೀರಾ ಅಂತ ಕೇಳ್ತಾರೆ. ಕೇಳಿದಾಗ ಮಾಡ್ತೀನಿ ಸರ್ ಅಂದಾಗ 7 ಜನದ ಒಂದು ಹುಡುಗರದ್ದು ಟೀಮ್ ಬೇಕು, ಆ ಥರ 3-4 ಟೀಮ್ ಬೇಕಂದಾಗ ನಾವು 5-6 ಟೀಮು ಒಂದು ತಿಂಗಳವರೆಗೂ 4-5 ವಾರ ಕೆಲಸ ಮಾಡ್ತೀವಿ, ನಮಗೆ ಸುಮಾರು ದುಡ್ಡು ಸಿಗುತ್ತೆ, ಆ ದುಡ್ಡನ್ನೆಲ್ಲ ನಾವು ರಂಗಭೂಮಿಗೆ ಹಾಕ್ತೀವಿ, 1 ರೂಪಾಯಿ ಇಟ್ಕೊಳ್ಳಲ್ಲ. ಒಂದೇ ಬೈಕ್ ನನಗೆ ನರಶರವ ಚಂದೋಡಿ ನಂದಡಿಯಲ್ಲಿ ನೋಡಿ ಸುಖಿಸುವ ಬಯಕೆ. ಓ ದೇವಿ ಪ್ರಸಾದವೋ ಎಂಬಂತೆ ಕೈ ಬೆರಳ ಪಾಲನೆಗೆ ಅಂಗೂಲಿಯ ಕತ್ತರಿಸಿ ಮೋಲೆ ಸೂಡುವ ಸೊಗಕ್ಕೆ ಸ್ವರ್ಗವೂ ಅಪ್ರಿಯವೆನಿಸುತ್ತಿದೆ. ಸೊ ನಾನು 2013 ಆಗಸ್ಟ್ 15 ಪಯಣ ಮಾಡಿದ, ನನ್ನ ಸ್ಟಾರ್ಟ್ ಮಾಡಿದಂಥ ಒಂದು ರಂಗ ಪಯಣ. ನಟನಾಗಿ 1,000+ ಬಾರಿ ಬಣ್ಣವನ್ನು ಹಚ್ಚುತ್ತೀನಿ, 100+ ನಾಟಕದಲ್ಲಿ ಪಾತ್ರ ಮಾಡ್ತೀನಿ, ಜಾನಪದ, ಐತಿಹಾಸಿಕ ಮತ್ತು ಪೌರಾಣಿಕ, ಅಬ್ಸರ್ ಡ್ರಾಮಾ, ಹೀಗೆ ನಾಟಕಗಳಲ್ಲಿ ಕಾಮಿಡಿಯನ್ನು, ಹೀರೋ, ವಿಲನ್ ಎಲ್ಲ ಥರ ಪಾತ್ರ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇದುವರೆಗೂ 40 ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ಬಿಟ್ಟು CGK ರಾಷ್ಟ್ರೀಯ ರಂಗೋತ್ಸವದಲ್ಲಿ ನನ್ನ ಒಂದು ಕಲಾಸೇವೆಯನ್ನು ಗುರುತಿಸಿ ರಂಗ ನಿರಂತರ ಟೀಮ್ನವರು ಮತ್ತು ಆ ಒಂದು ಆಯ್ಕೆ ಸಮಿತಿ CGK ರಂಗ ವಸಂತ ಕಾರ್ಯಕ್ರಮದಲ್ಲಿ ನನಗೆ ಒಂದು ರಂಗ ವಸಂತ ಗೌರವ ಕೊಟ್ಟು ನನ್ನನ್ನು ಗೌರವಿಸ್ತಾರೆ. ಅದು ನನ್ನ ಜೀವನದ ಒಂದು ಅವಿಸ್ಮರಣೀಯ ದಿನ. ಆಮೇಲೆ ನನ್ನ ಜೀವನದ ಕೊನೆಯ ಆಸೆ ಏನಂತಂದರೆ, ಆ ಮನುಷ್ಯನ ಆಸೆ ಕೊನೆಯೇ ಇಲ್ಲ, ಬಟ್ ನನಗೆ ಭಾಳ ಆಸೆ ಇರೋದೇನಂತಂದರೆ ಹೊಸ ಹೊಸ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಮತ್ತು ಯುವಕರನ್ನ ರಂಗಭೂಮಿಗೆ ತರೋದು, ಅವ್ರನ್ನ ಟ್ರೈನಪ್ ಮಾಡೋದು, ಅವ್ರನ್ನ ಬೆಳೆಸ್ಬೇಕು,
ಅವ್ರು ನಮ್ಮ ಹತ್ರ ಈಗ ಎಷ್ಟೋ ಜನ ಆಗೋಗಿದ್ದಾರೆ, ಆಗ್ತಾ ಇದ್ದಾರೆ, ಅವರ ಬೆಳವಣಿಗೆಯಲ್ಲಿ ನನಗೆ ಖುಷಿ ಇದೆ. ಸೊ ಅದರಲ್ಲಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ. ಇದು ನನ್ನ ಜೀವನದ ಪರಮ ಧರ್ಮರಾಜ್ ಯಮ ಧರ್ಮರಾಜ್ ಟ್ರಾಫಿಕ್ ರೂಲ್ಸ್ ಕಾ ಪಾಲನ್ ಕರೇ ಔರ್ ಅಪಘಾತ್ ಸೇ ದೂರ್ ರಹೇ. ನೋ ನೋರ್ ಗೊತ್ತೇ ಧರ್ಮ ಯಮ ಧರ್ಮ 20-84 ಲಕ್ಷ ಕೋಟಿ ಜೀವರಾಶಿಗಳ ಪಾಪ ಪುಣ್ಯಗಳನ್ನು ಏಕಕಾಲಕ್ಕೆ ನಿರ್ಧರಿಸಿ ಸ್ವರ್ಗ ನರಕಗಳ ನಿಯಮಲ್ಲ ಮಹಾಧರ್ಮ ನಾಯಕ ಎಲ್ಲರೂ ನೀವೆಲ್ಲರೂ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಿ ಅಪಘಾತಗಳಿಂದ ದೂರ ಇರಿ. ಇಲ್ಲದಿದ್ದರೆ ನನ್ನ ಕಾರ್ಯವನ್ನು ಅತಿ ನಿಷ್ಠೋರವಾಗಿ ಮಾಡಬೇಕಾಗುತ್ತದೆ. ಜಾಗ್ರತೆ.